83ನ ಸ್ಟೋರಿ. ನೋ ವರ್ಕ್ ನೋ ಫುಡ್, ಕೆಲಸ ಇಲ್ಲ ಊಟ ಇಲ್ಲ, ಸಿಂಪಲ್ ಅಷ್ಟೇ. ಯಜಮಾನ್ರೇನು ಹೇಳಿದರು, ಊಟ ಮಾಡಿಲ್ಲ, ಊಟ ಮಾಡಲ್ಲ. ಮಕ್ಕಳೇನು ಮಾಡಿದ್ರು, ನಿಮಗೆ ಮಾಡಿದ್ದಂಗೆ. ಮಕ್ಕಳ ಭಾಷಣ ಕೇಳೋಣ, ಮಕ್ಕಳ ಭಾಷಣ ಕೇಳೋಣ, ಮಕ್ಕಳ ಭಾಷಣ ಕೇಳಿಬಿಟ್ಟು ಎಲ್ಲಿ ಹೋಗಿದ್ದು? ವೃದ್ಧಾಶ್ರಮ ಹೋಗಿ ಸತ್ತು ಹೋಗಿದ್ದು. ವೃದ್ಧಾಶ್ರಮ ಹೋಗಿಲ್ಲ, ಜನ ಮನೆಯಲ್ಲಿ ಕಟ 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 ಮಕ್ಕಳ ಮುಂದೆ ಕಟ ಕಟ ಇದು ಮಾಡೋಕ್ಕೆ ಬಂದಿದ್ದೆ. ಮಕ್ಕಳು ಹಿಂಗೆ ಆಗಬೇಕು, ನೀವಲ್ಲ. ಹಿಂಗೆ ಮಕ್ಕಳು ಕಾಲು ಹಿಂಗೆ ಇರುವಾಗ ಅದು ರೆಡಿ ಮಾಡಿಸಿ ಚೆನ್ನಾಗಿ ರನ್ ಮಾಡಿಸಿ ಸ್ಕೂಲಿಗೆ ಕಳಿಸಿ ನೀವು, ಆಮೇಲೆ ನೀವು ವಯಸ್ಸಾಗುವ ನೀವು ಯಾಕೆ ಹಿಂಗೆ ಹಿಂಗೆ ಶೂರ್ ಮಾಡ್ತೀರ ಮಕ್ಕಳದ್ದು ಕರ್ತವ್ಯ ಶಕ್ತಿ ಮಾಡೋಕ್ಕೆ? ಅದಕ್ಕೆ ನೀವು ಕರ್ತವ್ಯ ಮಾಡ್ತಾರೆ, ಆ ಕುಟುಂಬ ಅವ್ಯುಕ್ತ ಕುಟುಂಬ ಮಾಡಿದ್ರೆ ವಂಶವೃಕ್ಷ ಮಾಡ್ತಾರೆ ಎಲ್ಲಿ? ಭಯಕ್ಕೆ ಅವಶ್ಯಕ ಇಲ್ಲ. ಮಗು ಗೊತ್ತಾಗುತ್ತೆ ಮನೆಯಲ್ಲಿ ಇರ್ತಾರೆ, ಜಮೀನಿಂದ ಒಂದು ಭಾಗ ಕೇಳೋಕ್ಕೆ ಬರೋಲ್ಲ, ಅದಕ್ಕೆ ಒಂದು ಭಾಗ ಕೇಳೋಕ್ಕೆ ಮುಂಚೆ ಅವನು ಅದೇ ಥರ ಒಂದು ದೊಡ್ಡ ಭಾಗ ರೆಡಿ ಮಾಡ್ತಾರೆ. ರೆಡಿ ಮಾಡುವಾಗ ಆಟೋಮೆಟಿಕ್ ನೀವು ಕೊಟ್ಟೆ ಕೊಡ್ತಾರೆ, ತೀರುವಾಗ ಅವನು ಸಿಕ್ಕುತ್ತೆ. ಅದಕ್ಕೆ ಮುಂಚೆ ಅವ್ನು ಕೇಳಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಚಿಕ್ಕ ಸರ್ಕಲ್ ಇದೆ, ಆ ಸರ್ಕಲ್ ಮುಟ್ಟು ಬೇಡ, ವಿತೌಟ್ ಮುಟ್ಟು ಆ ಸರ್ಕಲ್ ಹಂಗೆ ದೊಡ್ಡದಾಗಬೇಕು. ಅದಕ್ಕೆ ಚಿಕ್ಕ ಸರ್ಕಲ್ ಇದೆಲ್ಲ, ಬೇರೆ ಒಂದು ದೊಡ್ಡ ಸರ್ಕಲ್ ಡ್ರಾ ಮಾಡಬೇಕು. ಮೀನ್ಸ್ ನೀನು ಫಸ್ಟ್ ಆ ದೊಡ್ಡ ಸರ್ಕಲ್ ಮಾಡು, ಮನೆಯಿಂದ ತಂದೆ ತಾಯಿಯಿಂದ ಅವ್ರದ್ದು ಆಸ್ತಿ ಕೇಳೋಕ್ಕೆ ಮುಂಚೆ ನೀನು ಇದಕ್ಕಿಂತ ದೊಡ್ಡ ಆಸ್ತಿ ಮಾಡು, ಆವಾಗ ನೀನು ಬುದ್ಧಿಶಾಲಿ ಹೇಳ್ತಾರೆ. ಆ ಸಂಸ್ಕೃತಿ ಬರಬೇಕು, ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಮನೆಯಲ್ಲಿ ಬಂದರೆ ಮನೆ ಬಿಟ್ಟು ಆಚೆ ಹೋಗಿ ರಾಜಕೀಯ ಮಾತಾಡ ಥೂ ಎಂದ ಜನ ಜನಿಸ ಅವನು. ಮನೆಯಲ್ಲಿ ಆಚೆ 8 ಗಂಟೆ ಕೆಲಸ ಮಾಡಿದೆ, ಮನೆಯಲ್ಲಿ 8 ಗಂಟೆ ಹೆಂಡತಿ ಜೊತೆ ಕೆಲಸ ಮಾಡಬೇಕು. ಆವಾಗ ಮನೆಯಲ್ಲಿ ದೇವರು ಬರ್ತಾರೆ. ಈ ಮಕ್ಕಳು ಸಾಮಗ್ರಿ ತೆಗೆದುಬಿಟ್ಟು ಯಜಮಾನರು ಊಟ ಮಾಡೋಕ್ಕೆ ರೆಡಿ ಇಲ್ಲ, ಯಾರ ಹತ್ರ ಮಾತಾಡಲ್ಲ, ಮಕ್ಕಳಿಗೂ ಭಯ ಆಗಿದ್ದು. ದೆನ್ ದೇ ದಿ ಡಿಡ್ ದ ಟೀಚರ್ ವರ್ಕ್ ದಟ್ ಡೇ ದ ಮಾಸ್ಟರ್ ಡಿಡ್ ನಾಟ್ ಈಟ್, ದ ನೆಕ್ಸ್ಟ್ ಡೇ ಹಿ ಡಿಡ್ ನಾಟ್ ಈಟ್, ನಾಟ್ ದ ನೆಕ್ಸ್ಟ್ ಡೇ. ಮೇ ಬಿ ಆ್ಯಂಗ್ರಿ ಬಿಕಾಸ್ ವಿ ಹ್ಯಾವ್ ಹಿಟನ್ ಇಸ್ ಟೂಲ್ಸ್ ದ ಪೀಪಲ್ ಸರ್ ಮಿಸ್ಡ್, ವಿ ಹ್ಯಾಡ್ ಬೆಟರ್ ಪುಟ್ ದೆಮ್ ಬ್ಯಾಕ್. ಮಕ್ಕಳು ಹೇಳ್ತಾರೆ, ಅಪ್ಪನ ನೆಂಟ್ರಗಳ ಹತ್ರ ಮಾತಾಡೋಕ್ಕೆ ಬಿಡಿಯಪ್ಪ, ನಮ್ಮದು ಜಮೀನಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಬಿಡಿಯಪ್ಪ. ಆ ಕೆಲಸ ಮಾಡೋಕ್ಕೆ ಬಿಟ್ಟ ದಿನ ಟೀಚರ್ ಅವರು ಗುರುಗಳು ಹೋಗಿ ಊಟ ಕೆಲಸ ಮಾಡಿಬಿಟ್ಟು ಊಟ ಮಾಡಿದ್ರು, ಕೆಲಸ ಮಾಡಿಬಿಟ್ಟು ಊಟ ಮಾಡಿದ್ರು. ಫಸ್ಟ್ ನಮ್ಮದು ನೆಂಟ್ರುಗಳನ್ನ ಕಟ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ನೆಂಟ್ರುಗಳನ್ನ ಶಕ್ತಿ ಮಾಡಿದ್ರೇ ಮಿತ್ರಗಳು ಬರ್ತಾರೆ. ಇವರೇನು ಮಾಡಿ ನೆಂಟ್ರುಗಳನ್ನ ಕಟ್ ಮಾಡಿ ಮಿತ್ರಗಳು ಹಿಂದೆ ಹೋಗಿ, ಮಿತ್ರಗಳು ಯಾರು? ಮಿತ್ರಗಳು ಯಾರು? ನಮ್ಮದು ಮನೆಯಲ್ಲಿ ಕೆಲಸಗಳಿದ್ದರೆ ಅವರು ಕಿಚನ್ ಅಡುಗೆ ಮನೆ ಒಳಗಡೆ ಬಿಡ್ತೀರಾ, ನೆಂಟ್ರುಗಳು ಅಡುಗೆ ಮನೆ ತಂಗ ಬರ್ತಾರೆ. ಮಿತ್ರಗಳು ಸೆಕೆಂಡ್ ತಿಳ್ಕೊಳ್ಳಿ, ನೆಂಟ್ರುಗಳು ಫಸ್ಟ್ ನೋಡಿ. ಈಗ ಆ ಗುರುಗಳೇನು ಮಾಡಿದ್ದು? ಊಟ ಮಾಡಿಲ್ಲ, ನಾನು ಕೊಡೋಕ್ಕೆ ರೆಡಿ ಇಲ್ಲ, ಸತ್ತೋದ್ರೂ ಕೊಡೋಕ್ಕೆ ರೆಡಿ ಇಲ್ಲ. ನಾನು ಇದೇ ಥರ ಸ್ಕೂಲ್ ಶುರು ಮಾಡುವಾಗ ಈ ಮಕ್ಕಳ ಜೊತೆ ಯಾವಾಗ ಜಗಳಗಳು ಟೆನ್ಷನ್ನೆಲ್ಲ ಇರ್ತಾರೆ, ಟೆನ್ಷನ್ ಇರುವಾಗ ಸ್ಕೂಲ್ ಬಿಟ್ಟು ಹೋಗ್ತಾರೆ, 2-3 ದಿನ ವಾಪಸ್ ಬರೋಲ್ಲ. ನನಗೆ ಅಷ್ಟು ಟೆನ್ಷನ್, ಕೆಲ ಟೈಮ್ನಲ್ಲಿ ವಾಪಸ್ ಬರಬೇಡ, ಹೋಗಿ ಎಲ್ಲಿ ಸತ್ತೋಗೋಣ ಅಂದ್ಗುಡಿ ತಿಂಗ್ ಮಾಡಿ ಸ್ಕೂಲ್ ಶುರು ಮಾಡೋ ಟೈಮ್ನಲ್ಲಿ. ಒಂದಿನ ಅಂದ ಸೆಕ್ರೆಟ್ರಿ ಉಮಾ ನನಗೆ ಫೋನ್ ಮಾಡಿ, ಎಲ್ಲಿದ್ದೆ ನಾನೆಲ್ಲಿ ಬೇಡ, ಸ್ಕೂಲ್ನಲ್ಲಿ ಜಗಳ, ಸ್ಕೂಲ್ ಬಿಟ್ಟು ನಾನು ಆಚೆ ಹೋಗಿದ್ದು, ವಾಪಸ್ ಹೋಗಲ್ಲ. ಆವಾಗ ಆ ಹುಡುಗಿ ನನಗೆ ಒಂದು ಮಾತು ಹೇಳಿದೆ, ಗುರುಜಿ ಆ ಸ್ಕೂಲ್ ಯಾರ್ದು? ನೀನು ಕಷ್ಟ ಮಾಡಿ ಬೆಳೆಸಿದ್ದು ಅದು ಕುಟುಂಬ, ನಿನಗೆ ಇನ್ನು ಅಧಿಕಾರ ಆಚೆ ಬರೋಕ್ಕೆ? ಮಕ್ಕಳು ಬೇಕಂದು ಆಚೆ ಹೋಗ್ಲಿ, ನೀನು ಆಚೆ ಹೋಗಬಾರ್ದು. ಗಲಾಟೆ ಟೈಮ್ನಲ್ಲಿ ನೀನು ಅಲ್ಲಿ ಇರು, ಗಲಾಟೆ ಸಾಫ್. ನಮ್ಮದು ಮನೆಗಳು ನಮ್ಮದು ಹಳ್ಳಿಗಳನ್ನೆಲ್ಲ ನಮ್ಮದು ಯಜಮಾನ್ರುಗಳು ಗಲಾಟೆ ಮಾಡಿ ಮನೆ ಬಿಟ್ಟು ಹೋಗ್ತಾರೆ, 2-3 ವರ್ಷ ಬರೋಲ್ಲ, ಕುಡಿದು ಎಲ್ಲೆಲ್ಲ ಹೋಗಿ ಬಿದ್ದು ಬಿಡ್ತಾರೆ. ಮನೆ ಗಲಾಟೆ ನೀವು ಮನೆ ಇರಬೇಕು ನನಗೆ ಹೇಳಿಕೊಟ್ಟಿದ್ದು. ಆವಾಗ ನನಗೆ ಯೋಜನೆ, ಓ ನಂದ ಸ್ಕೂಲ್ ಅಷ್ಟು ತಂಗ ನನಗೆ ಗೊತ್ತಾಗಿದೆ, ನಂದ ಸ್ಕೂಲ್ ಹೌದಾ, ನಿಮ್ಮದ ಸ್ಕೂಲು, ನೀನು ಅಲ್ಲಿ ಇರು, ಬಾಕಿ ಜನ ಹೋಗಿ ನೀವು ಗಲಾಟೆ ಟೈಮ್ನಲ್ಲಿ ಬಿಟ್ಟು ಹೋಗ್ಬಾರ್ದು. ಬಿಟ್ಟು ಹೋದರೆ ಅವ್ರು ಬೇರೆ ಬೇರೆ ಮಾತಾಡ್ತಾರೆ. ನಾನು ಅವತ್ತಿಂದ ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗಿಲ್ಲ ಕಾರಣ ಇವತ್ತು ನಿಮ್ಮ ಮುಂಚೆ ಕೂತ್ಕೊಳ್ಳೋಕೆ ಆಗಿದೆ. ಅದೇ ಥರ ನೀವು ಕೂತ್ಕೋಬೇಕು, ಆಚೆ ಹೋಗಿ 8 ಗಂಟೆ ಮನೆ, 8 ಗಂಟೆ ಆಚೆ ಕೆಲಸ ಮಾಡಿ, 8 ಗಂಟೆ ಮನೆಯಲ್ಲಿ ಇರಬೇಕು, ಮನೆ ಪ್ರತಿಯೊಂದು ಭಾಗ ಹೋಗಿ ಚೆಕ್ ಮಾಡಬೇಕು, ದಿನ ಚೆಕ್ ಮಾಡಬೇಕು. ಒಟ್ಟಿಗೆ ಊಟ ಮಾಡೋಕ್ಕೆ ಪ್ರಯತ್ನ, ಒಟ್ಟಿಗೆ ಸ್ನಾನ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಒಟ್ಟಿಗೆ ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡಬೇಕು. ಅದು ಶಕ್ತಿ. ದ ಡೇ ದ ಮಾಸ್ಟರ್ ಡಿ ನಾಟ್ ಇನ್ ಸಾರಿ ದ ಡೇ ದೇ ಡಿಡ್ ದ ಟೀಚರ್ ವರ್ಕ್ಡ್ ಆ್ಯಂಡ್ ಏಟ್ ದ ಸೇಮ್ ಆಸ್ ಬಿಫೋರ್, ಇನ್ ದಿ ಈವ್ನಿಂಗ್ ಇನ್ಸ್ಟ್ರಕ್ಟರ್ ನೋ ವರ್ಕ್ ನೋ ಫುಡ್. ಅವರು ಆ ಸಂಸ್ಕೃತಿ ವಾಪಸ್ ಕೊಟ್ಟಿದ ತಕ್ಷಣ, ಆ ಸಾಮಗ್ರಿಗಳು ವಾಪಸ್ ಗುರುಗಳಿಗೆ ವಾಪಸ್ ಕೊಟ್ಟಿದ ತಕ್ಷಣ, ನೆಂಟ್ರುಗಳ ಹತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ ತಕ್ಷಣ ಮಾಸ್ಟ್ರು ಹೋಗಿ ಯಾರು ಉಪವಾಸ ಮಾಡಿದ ಮಾಸ್ಟ್ರು ತಂದೆ ತಾಯಿ ಹೋಗಿ ಕೆಲಸ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಊಟಕ್ಕೆ ಒಂದು ಡೈನಿಂಗ್ ಹಾಲ್ ಕೂತ್ಕೋ ಟೈಮ್ನ ಎಲ್ಲರೂ ಕೂತ್ಕೊಂಡಿದ್ದೆ. ಆವಾಗ ಹೇಳಿದ್ರು,
ನೋ ವರ್ಕ್ ನೋ ಫುಡ್, ನೋ ಕೆಲಸ ಇಲ್ಲ ಊಟ ಇಲ್ಲ, ಇಷ್ಟೇ ಅರ್ಥ ಆಯಿತು. ನೀನು ಕೆಲಸ ಮಾಡಿಲ್ಲ ಅಂದ್ರೆ ಊಟ ತಿನ್ನಬಾರ್ದು, ನೆಂಟ್ರುಗಳ ಹತ್ರ ಕನೆಕ್ಷನ್ ಇಟ್ಕೊಂಡಿಲ್ಲ ಅಂದರೆ ನಿಂದು ಸಂಸ್ಕೃತಿ ಆಗಿಲ್ಲ, ಆಚೆ ಸಂಸ್ಕೃತಿ ನಮಗೆ ಬೇಡ. ಫಸ್ಟ್ ನೀನು ಎಲ್ಲಿಗೆ ಹೋದರೆ ಅಮೇರಿಕ ಬೇಕಂದು ಹೋಗು, ಎಲ್ಲಿ ಬೇಕು ಫಸ್ಟ್ ನಮ್ಮದು ನೆಂಟ್ರುಗಳ ಹತ್ರ ಮಾತಾಡು. ನನ್ನನ್ನು ಮಕ್ಕಳ ಹೇಳ್ತೆ, ತಂದೆ ತಾಯಿ ಜಗಳ ಬಿಡು, ಅವರಿಗೆ ಹೋಗಿ ಮಾತಾಡೋಕ್ಕೆ ಕಷ್ಟ ಇರುತ್ತೆ. ಬಟ್ ನೀನು ರಜಾ ಟೈಮ್ನಲ್ಲಿ ಹೋಗೋಕ ಹೋಗಿ ಓಡಿ 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 ನೆಂಟ್ರುಗಳ ಮನೆಗೆ ಹೋಗಿ ಹೋಗಿ ಮಾತಾಡ್ಕೊಂಡು ಬಾ. ಅವ್ರಿಗೆ ಹೇಳ್ತಾರೆ ನಿಂದ ಅಪ್ಪ ಕಳ್ಳ, ನಿನ್ನ ತಾಯಿ ಕಳ್ಳಿ, ಅವ್ರು ಅದು ತಿಂದು ಇದೆ, ಏನು ಭಾಷೆಗಳು ಏನು ಭಾಷಣಗಳು ಏನು ಬೇಕಾದ್ರೆ ಮಾತಾಡಲಿ, ತೆಲುಗುನಲ್ಲಿ ಕನ್ನಡದಲ್ಲಿ, ಅದಕ್ಕೆಲ್ಲ ಅರ್ಥ ತಿಳ್ಕೊಬೇಡ. ಕನೆಕ್ಟ್ ಮಾಡೋ ಲಿಂಕ್ ನಮ್ಮನ್ನೇ ನಶ್ವರ ಮಾಡಿದ್ದು. ಆ ಲಿಂಕ್, ಆ ಲಿಂಕ್ ಇದ್ದರೆ ನಮಗೆ ಜ್ವರ ಬರೋಲ್ಲ. ಲಿಂಕ್ ಇದ್ದರೆ ನಮಗೆ ಯಾವ ನಾವು ಯಾವ ಶ್ರೀಮಂತರು, ಲಿಂಕ್ ಯಾವಾಗ ಕಟ್ ಆಗುತ್ತೆ ನಮಗೆ ಜ್ವರ, ಲಿಂಕ್ ಯಾವಾಗ ಕಟ್ ನಾವು ಬಡವರು ಆಗುತ್ತೆ, ಇದು ತಿಳ್ಕೊಳ್ಳಿ. ನೋ ವರ್ಕ್ ನೋ ಫುಡ್, ಊಟ ಇಲ್ಲ ಕೆಲಸ ಇಲ್ಲ ಊಟ ತಿನ್ನಬೇಡಿ.